ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಗೆ ಭೇಟಿ ನೀಡಿದ ಪೇಜಾವರ ಶ್ರೀಗಳು. ಇಂದು ಬೆಳಗ್ಗೆ ಅಸ್ತಂಗತರಾದ ಉಡುಪಿ ಮಠದ ಪೇಜಾವರ ಮಠದ ಶ್ರೀಗಳಾದ ಶ್ರೀ ವಿಶ್ವೇಶ್ವರ ತೀರ್ಥ ಪಾದಗಳವರು ತಾಲೂಕಿನ ಮತ್ತು ನಗರದಲ್ಲಿ ನಡೆದ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಚಿಂತಾಮಣಿಗೆ ಹೆಚ್ಚು ನೆಂಟನ್ನು ಬೆಳೆಸಿಕೊಂಡಿದ್ದರು. ಪೇಜಾವರ ಶ್ರೀಗಳು 2011 ನವೆಂಬರ್ 3 ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಲ್ಲದೆ ಭಕ್ತಾದಿಗಳಿಗೆ ಪ್ರವಚನ ನೀಡಿದ ಅವರು ತಾವು ಕೈಗೊಂಡಿರುವ ಹಲವಾರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ವಿವರಿಸಿ ಭಕ್ತಾದಿಗಳ ಸಹಾಯ ಹಸ್ತವನ್ನು ಸಹ ಕೋರಿದರು. ಅದೇ ದಿನದಂದು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ರಾಯಲ್ ಶಾಲೆಗೆ ಭೇಟಿ ನೀಡಿದ ಶ್ರೀ ಪೇಜಾವರ ಶ್ರೀಗಳು ಶಾಲೆಯ ಸಂಸ್ಥಾಪಕರಾದ ಪ್ರೇಮಲತಾ ರಾಮಕೃಷ್ಣಾರೆಡ್ಡಿ ನಿವಾಸದಲ್ಲಿ ಅವರಿಗೆ ಪಾದಪೂಜೆಯನ್ನು ನೆರವೇರಿಸಿಕೊಂಡ ನಂತರ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರವಚನ ಮತ್ತು ಆಶೀರ್ವಚನ ಸಹ ನೀಡಿದರು. ಉಡುಪಿ ಮಠದ ವತಿಯಿಂದ ತಿರುಪತಿಯ ತಿರುಮಲದಲ್ಲಿ ನಿರ್ಮಾಣ ಮಾಡುತ್ತಿರುವ ಭಕ್ತಾದಿಗಳ ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಅಂದು ಪ್ರೇಮಲತಾ ರಾಮಕೃಷ್ಣಾರೆಡ್ಡಿರವರು 2 ಲಕ್ಷ ರೂಗಳ ಧನಸಹಾಯವನ್ನು ಸ್ವಾಮಿಗೆ ಅರ್ಪಿಸಿದ್ದರು. ನಂತರ 2011 ನವೆಂಬರ್ 4 ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಮಠದ ಆವರಣದಲ್ಲಿ ಸುಮಾರು 30 ಲಕ್ಷ ರೂಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿರುವ ಅರ್ಚನಾ ಸಂಕೀರ್ಣಕ್ಕೆ ಅಂದು ಬೆಳಗ್ಗೆ ಸುರಿಯುತ್ತಿರುವ ಜಡೆಮಣೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಹ ನೆರವೇರಿಸಿಕೊಟ್ಟಿದ್ದರು. ನಂತರ ಶ್ರೀಗಳು 2018 ನವೆಂಬರ್ 18 ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀಕ್ಷೇತ್ರ ಕೋನಕುಂಟ್ಲುವಿನಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ 2ನೇ ಕಾಣ್ವ ಶಾಖಾ ಸಮ್ಮೇಳನದ 2ನೇ ದಿನದ ಸಮಾವೇಶದಲ್ಲಿ ಭಾಗವಹಿಸಿ ಭಕ್ತರಿಗೆ ಆಶೀರ್ವಚನ ಸಹ ನೀಡಿದ್ದಲ್ಲದೆ ಅಂದಿನ ಕಾರ್ಯಕ್ರಮದಲ್ಲಿ ಶ್ರೀಗಳು ಕಾಣ್ವ ರಶ್ಮಿ ಸ್ಮರಣ ಸಂಚಿಕೆ ಮತ್ತು 2019 ಹೊಸ ವರ್ಷದ ಕ್ಯಾಲೆಂಡರನ್ನು ಸಹ ಬಿಡುಗಡೆ ಮಾಡಿದ್ದರು. ಅಪಘಾತದ ಬಗ್ಗೆ ಶ್ರೀಗಳು ಖೇದ. 2018 ನವೆಂಬರ್ 18 ತಾಲೂಕಿನ ಕೋನಕೊಂಡ್ಲು ಗ್ರಾಮಕ್ಕೆ ಶ್ರೀಗಳು ಬೆಳಗಿನ ಜಾವ ಬರುತ್ತಿದ್ದಾಗ ಅವರಿಗೆ ಭದ್ರತೆ ನೀಡುತ್ತಿದ್ದ ಬೆಂಗಾವಲು ಪೊಲೀಸ್ ವಾಹನ ಹಾಗೂ ಮತ್ತೊಂದು ಕಾರಿನ ನಡುವೆ ಬೆಂಗಳೂರು ರಸ್ತೆಯ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಪನಹಳ್ಳಿ ಗ್ರಾಮದ ಬಳಿ ಮುಖಾಮುಖಿ ಡಿಕ್ಕಿಯಾಗಿತ್ತು. ಈ ಅಪಘಾತದಲ್ಲಿ ನಗರದ ಕೆಎಲ್ ರಾಮಕೃಷ್ಣಯ್ಯ ಜ್ಯುವೆಲರ್ಸ್ ಅಂಗಡಿಯ ಮಾಲೀಕರಾದ 80 ವರ್ಷದ ಕೆಎಲ್ ರಾಮಕೃಷ್ಣಯ್ಯ ಆತನ ಪತ್ನಿ 75 ವರ್ಷದ ಸರ್ವಲೋಚನ ಮೃತರಾಗಿದ್ದು ಕೆಎಲ್ ರಾಮಕೃಷ್ಣಯ್ಯ ಸೊಸೆ ನಳಿನ ಮತ್ತು ಕಾರಿನ ಚಾಲಕ ಗಾಯಗೊಂಡಿದ್ದರು. ಅಪಘಾತದ ತಕ್ಷಣ ಪೇಜಾವರ ಶ್ರೀಗಳು ಕಾರಿನಿಂದ ಇಳಿದು ಸ್ಥಳಕ್ಕೆ ಹೋಗಿ ದುರ್ಮರಣಕ್ಕೀಡಾದ ವರ ಬಗ್ಗೆ ಖೇದ ವ್ಯಕ್ತಪಡಿಸಿದ ನಂತರ ಮುಂದಿನ ಪ್ರಯಾಣ ಬೆಳೆಸಿದ್ದಲ್ಲದೆ ನಂತರ ಕೋನಕುಂಟು ಗ್ರಾಮದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿ ದುರಂತದ ಬಗ್ಗೆ ತೀವ್ರ ಖೇದವನ್ನು ಸಹ ವ್ಯಕ್ತಪಡಿಸಿದರು. ಇಂದು ನಿಧನರಾದ ಶ್ರೀಗಳ ನಿಧನಕ್ಕೆ ಇಲ್ಲಿನ ವಿಪ್ರ ನೌಕರರ ಸಂಘ, ಅಖಿಲ ಭಾರತ ಬ್ರಾಹ್ಮಣರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಸಂತಾಪ ಸೂಚಿಸಿ ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಿದ್ದಾರೆ. ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳವರು ವೃಂದಾವಂತರಸ್ಥರಾಗಿದ್ದಾರೆ. ಅವರು ಚಿಂತಾಮಣಿಗೆ ಹೀಗೆ ಸುಮಾರು 40 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ ಆಶ್ರಯದಲ್ಲಿ ಬಂದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮಗಳನ್ನು ಸರ್ವೇ ಹಿಂದವಾಹ ಸೋದರಾಹ ಅನ್ನೋ ಒಂದು ಘೋಷಣೆಯನ್ನು ಬೇರೆ ಕಡೆ ಚಿಂತಾಮಣಿಯಲ್ಲಿ ಬಿತ್ತು ಚಿಂತಾಮಣಿಯ ಜನತೆಯಲ್ಲಿ ಹಿಂದುತ್ವವನ್ನು ಆ ಶ್ರೇಷ್ಠತೆಯನ್ನು ಉಳಿಸಿ ಬೆಳೆಸ್ಕೊಳ್ಳುವಂಥ ಒಂದು ಸಂದೇಶವನ್ನು ಕೊಟ್ಟು ಆ ನಂತರ ಸುಮಾರು ಸಾರಿ 40 ವರ್ಷದಿಂದೀಚೆಗೆ ಸುಮಾರು ಸಾರಿ ಚಿಂತಾಮಣಿಗೆ ಬಂದು ಚಿಂತಾಮಣಿಯನ್ನು ಪುನೀತಗೊಳಿಸಿದ್ದಾರೆ. ವಿಶೇಷವಾಗಿ ಮಧ್ವ ಸಂಪ್ರದಾಯದ ಕೃತಿಗಳಾದ ವಿಶ್ವೇಶ್ವರ ಪಾದಂಗಳವರು ಆಧ್ಯಾತ್ಮ ವಿಷಯದಲ್ಲಿ ಯಾವುದೇ ಭೇದ ಭಾವ ನಡೆಸ್ತಾ ಇಲ್ಲ. ಬಹಳ ವಿಶೇಷವಾದ ಸಂಗತಿ ಅಂತಂದರೆ ಶ್ರೀ ತೀರ್ಥಪಾದಂಗಳವರು ಚಿಂತಾಮಣಿಯ ಶಂಕರ ಮಠಕ್ಕೆ ಬಂದು ಅಲ್ಲಿ ಎಲ್ಲ ಬಂಧುಗಳಿಗೆ ಆಶೀರ್ವಚನ ನೀಡಿರುವಂಥದ್ದು ಪ್ರತಿದಿನವೂ ನಾವು ನೆನೆಸ್ಕೊಳ್ಳುವಂತಹ ಒಂದು ವಿಶೇಷ. ನಮ್ಮನ್ನೆಲ್ಲ ಬಂದು ಬ್ರಾಹ್ಮಣ ಸಂಘದ ಎಲ್ಲ ಪ್ರತಿನಿಧಿಗಳನ್ನು ಮತ್ತು ಶಂಕರಮಠದ ಎಲ್ಲ ಸೇವಾಕರ್ತರನ್ನು ಶಂಕರಮಠಕ್ಕೆ ಬಂದು ಭಾಳ ವಿಶೇಷ ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಶಂಕರಮಠಕ್ಕೆ ದಯಮಾಡಿಸಿ ಆಶೀರ್ವಚನ ನೀಡಿದ್ದಾರೆ. ಅದು ಅಲ್ದಿರ ಚಿಂತಾಮಣಿಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಹಳ ಸರಿ ಭೇಟಿ ಕೊಟ್ಟರು, ಅರ್ಚಕರ ಭವನದ ಶಿಲಾನ್ಯಾಸವನ್ನು ಮಾಡಿದರು. ಆ ದಿವಸ ಬೆಳಗ್ಗೆ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅಂದರೆ 5:45 ಗಂಟೆಯಲ್ಲಿ ಅವಳ ಆರೋಗ್ಯ ಅಷ್ಟಕ್ಕಷ್ಟೇ ಇದ್ದರೂ ಸಹ
ಸಮಯ ಪಾಲನೆ ಅವರಿಗೆ ಬಹಳ ಶಿಸ್ತಾಗಿತ್ತು. ಬೆಳಗ್ಗೆ 5:30 ಅನುಷ್ಠಾನಗಳನ್ನ ಮಾಡಿಕೊಂಡು ಅವರು ಅಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ ಮತ್ತು ನಮ್ಮ ಚಿಂತಾಮಣಿಯ ರಾಘವೇಂದ್ರ ಮಠಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ತೀರ್ಥೀಕರು ಅಂತ ಸಾಧವಾಹ ಅಂತ ಹೇಳಿದಾಗಿ ಅದನ್ನು ಒಂದು ತೀರ್ಥಕ್ಷೇತ್ರ ಸಹ ಮಾಡಿಕೊಟ್ಟಿದ್ದಾರೆ. ವಿಶ್ವೇಶ್ವರ ಪಾದಗಳವರು ಅದ್ವ ಸಂಪ್ರದಾಯಕ್ಕೆ ಸೇರಿದ್ದರೂ ಸಹ ಜನರಲ್ಲಿ ಆ ಭಾವನೆಯೇ ಇಲ್ಲ. ವಿಶ್ವೇಶ್ವರ ತೀರ್ಥ ಪಾದಗಳು ಅಂದರೆ ವಿಶ್ವಕ್ಕೆ ಗುರುಗಳು ಅನ್ನೋ ಒಂದು ಸಾಮಾನ್ಯ ಅಭಿಪ್ರಾಯ ಎಲ್ಲ ಜನಾಂಗಗಳಿದೆ. ಅಂತಹ ಒಂದು ಗುರುಗಳ ಕೀರ್ತಿ ಶ್ರೀರಾಮ ಅಂತ ಎಲ್ಲಿರುವಂತ ಸಹ ಅವರ ಒಂದು ದೇಹ ಇಲ್ದಿದ್ದು ಕೀರ್ತಿ ಶ್ರೀರಾಮ ನಮ್ಮನ್ನೆಲ್ಲ ಆಶೀರ್ವದಿಸುತ್ತೆ. ಅವರ ಒಂದು ಆಶೀರ್ವಾದದ ಅವರ ಒಂದು ದೃಢವಾದ ಚಿತ್ತ ಏನಿತ್ತು ಅಂದರೆ ನಾವು ಹಿಂದೂ ದೇಶದವರು ಜಗತ್ತಿಗೆ ಗುರುಗಳಾಗಬೇಕು, ಆ ಒಂದು ಆಶಯವನ್ನು ನಾವೆಲ್ಲ ಸಾಕಾರಗೊಳಿಸಬೇಕು ಅಂತಂದರೆ ಅವರು ಹಾಕಿಕೊಟ್ಟಂತಹ ಮತ್ತು ಅವರು ನಮಗೆ ನೀಡುವಂತಹ ನಿರ್ದೇಶನ ಪರಿಪಾಲಿಸಿ ನಮ್ಮ ಭಾರತೀಯ ವೇದ ಸಂಸ್ಕೃತಿ ಸಂಸ್ಕೃತಿಗಳನ್ನೆಲ್ಲ ಎತ್ತಿಡಕ್ಕೆ ಅವರ ಮಾರ್ಗದರ್ಶನದಲ್ಲಿ ಅವರು ಕೀರ್ತಿಸಿದರಾಗಿದ್ದಾಗ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಚಿಂತಾಮಣಿಯ ಜೊತೆ ಪರವಾಗಿ ಶ್ರೀಗಳ ಪಾದಾರ್ವಿಂದಗಳಲ್ಲಿ ನಮಸ್ಸು ಮಾಡಿದ್ದೇನೆ.